shaman, hallelujah. Stundi sume, vagarume, vatavira jarina. Hallelujah.
Stotra, stotra. Amen. Hallelujah. Nambikheta prathisona. Nambikheta prathisona. Kartharale kaigal etti prathisona. Kartharale munnina dinamanagalalli devare. Namage ondu dodda aaradhana thandavu. Vadagisuva. Devudu neenagidiyappa. Nana kaigal ettona. Nambikheta helana. Nambikheta helana. Nama elu kaigal mele etti prathisona. Nam paralokada kadage. Paralokada kadage etti prathisona. Yeah.
ஆவர்த்த
ಸನ್ನಿಧಾನದಲ್ಲಿ ಸೇರಿ ಬಂದಿರುವುದು ಅದು ನಮ್ಮ ಸೌಭಾಗ್ಯವಾಗಿದೆ. ಪ್ರೈಸ್ ಗಾಡ್, ಪ್ರೈಸ್ ದ ಲಾರ್ಡ್. ದೇವರ ವಿಕೃತ ಮಾಡಲ್ಲ, ದೇವರ ಸನ್ನಿಧಾನದಲ್ಲಿದ್ದೇವೆ. ದೇವರ ಸಮ್ಮುಖದಲ್ಲಿರುವುದು ಅದು ದೊಡ್ಡ ಸೌಭಾಗ್ಯವಾಗಿದೆ. ದೇವರ ಸನ್ನಿಧಾನ ದೇವರಿಂದ ಆರಿಸಲ್ಪಟ್ಟವರಿಗೆ ಮಾತ್ರ ದೊರೆಯುವಂತದ್ದಾಗಿದೆ. ದೇವರ ಸನ್ನಿಧಾನ ದೇವರು ಯಾರನ್ನು ಪ್ರೀತಿಸ್ತಾನೋ ಅವ್ರು ಮಾತ್ರ ಸನ್ನಿಧಾನದಲ್ಲಿ ನಿಲ್ಲಕ್ಕೆ ಸಾಧ್ಯ. ದೇವರ ಸನ್ನಿಧಾನ ದೇವರ ಚಿತ್ತದಲ್ಲಿರುವವರಿಗೆ ಮಾತ್ರ ದೇವರ ಸನ್ನಿಧಾನ ಸಾಧ್ಯ. ದೇವರ ಸನ್ನಿಧಾನ ದೇವರ ಉದ್ದೇಶ ಪರಿಪೂರ್ಣ ಮಾಡುವವರಿಗೆ ಮಾತ್ರ ದೇವರ ಸನ್ನಿಧಾನದಲ್ಲಿ ನಿಲ್ಲಕ್ಕೆ ಸಾಧ್ಯ. ಇವತ್ತು ನಾನು ಹೇಳಬೇಕಾದದ್ದು ಒಂದು ವಿಶೇಷವಾದ ದೇವರ ಸಂಕಲ್ಪ. ನಿಮ್ಮ ಮುಂದೆ ನಾನು ಬಿಚ್ಚಿಡ್ಲಿಕ್ಕೆ ಇಷ್ಟಪಡುವವನಾಗಿದ್ದಾನೆ. ಕ್ರಿಸ್ತನಲ್ಲಿರುವವರು ಸಂತೋಷವಾಗಿರುವುದಾದ್ರೆ ಈ ಬೆಳಗಿನ ಸಂದೇಶವನ್ನ ನೀವು ಆಲಿಸಿ ಅದರ ಜೊತೆಯಾಗಿ ಜೀವಿಸಲು ನೀವು ಶಕ್ತರಾಗಿರುವಿರಿ ಎಂಬುದಾಗಿ ನಾನು ಬಯಸುವಂತವನಾಗಿದ್ದಾನೆ. ಎಷ್ಟು ಮಂದಿ ಸಂತೋಷವಾಗಿದ್ದೇನಾ? ಸಂತೋಷವಾಗಿರುವಂತವರು. ಆಮೆನ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಕ್ರೈಸ್ತಿಯ ಜೀವನ ಏನು ಎಂಬುದಾಗಿ ನಾವು ನೋಡ್ಲಿಕ್ಕಿದ್ದೇವೆ. ಕೆಲವರು ಅರ್ಥ ಮಾಡಿಕೊಳ್ಳೋ ಪ್ರಕಾರ ಕ್ರೈಸ್ತಿಯ ಜೀವನ ಸೈತಾನನ ಕೂಡ ಹೋರಾಡುವುದು ಎಂಬುದಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಕ್ರೈಸ್ತಿಯ ಜೀವನ ಸೈತಾನನ ಜಯಿಸಬೇಕೆಂಬುದಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಆದರೆ ಕ್ರೈಸ್ತಿಯ ಜೀವನ ಒಂದು ವ್ಯತ್ಯಾಸ ಇದೆ. ಕ್ರೈಸ್ತಿಯ ಜೀವನದಲ್ಲಿ ಒಂದು ವಿಶೇಷತೆ ಇದೆ. ಕ್ರೈಸ್ತಿಯ ಜೀವನದಲ್ಲಿ ಒಂದು ಶ್ರೇಷ್ಠವಾದ ಸೌಭಾಗ್ಯ ಇದೆ. ಅದನ್ನೇ ಇವತ್ತು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಸತ್ಯವೇದ ಭಾಗದಲ್ಲಿ ಕೊರಿಂಥದವರಿಗೆ ಬಂದ ಮೊದಲನೇ ಪತ್ರ 2ನೇ ಅಧ್ಯಾಯ ವಚನ 1ನೇ ಕೊರಿಂಥ 2ನೇ ಅಧ್ಯಾಯ ವಚನ 9 ನೋಡುವಾಗ, 1ನೇ ಕೊರಿಂಥ 2ನೇ ಅಧ್ಯಾಯ ವಚನ 9 ನೋಡುವಾಗ, ಆದರೆ ಬರೆದಿರುವ ಪ್ರಕಾರ
ಬರೆದಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂತದ್ದೆಲ್ಲವನ್ನು ಇನ್ನೊಂದ್ಸಾರಿ ಆದರೆ ಬರೆದಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂತದ್ದೆಲ್ಲವನ್ನು ಸಿದ್ಧ ಮಾಡಿಕೊಳ್ಳುವಂತದ್ದೆಲ್ಲವನ್ನು ಅಂತ ಹೇಳಿಲ್ಲ, ಸಿದ್ಧ ಮಾಡಿರುವಂತದ್ದೆಲ್ಲವನ್ನು. ಯಾರಿಗೋಸ್ಕರ ಸಿದ್ಧ ಮಾಡಿದ ಅಂದ್ರೆ, ಯಾರು ದೇವರನ್ನು ಪ್ರೀತಿಸ್ತಾರೋ, ಯಾರು ದೇವರೊಟ್ಟಿಗೆ ಜೀವಿಸ್ತಾರೋ, ಯಾರು ದೇವರಿಗಾಗಿ ಹಂಬಲಿಸ್ತಾ ಇದ್ದಾರೋ, ಯಾರು ದೇವರ ಒಂದು ಸಂಕಲ್ಪ ಎದುರು ನೋಡ್ತಾ ಇದ್ದಾರೋ, ಅವರಿಗೋಸ್ಕರ ಒಂದು ಶ್ರೇಷ್ಠವಾದ ಸೌಭಾಗ್ಯ ಸಿದ್ಧ ಮಾಡಿದ್ದಾನೆ. ಯಾರಿಗಾದರೂ ನಂಬಿಕೆ ಉಳ್ಳವರಾಗಿರುವುದರ ಬಾಜುದಲ್ಲಿ ಕೈಪಟ್ಟು ಹೇಳು, ನನಗೆ ದೇವರು ಒಂದು ದೊಡ್ಡ ಸೌಭಾಗ್ಯ ಸಿದ್ಧ ಮಾಡಿದ್ದಾನೆ. ಸಿದ್ಧ ಮಾಡಿರುವಂತದ್ದೆಲ್ಲವನ್ನು ಅಲ್ಲಿ ವಾಕ್ಯ ಹೇಳ್ತಾ ಇಲ್ಲ, ನೀನ್ ಸಿದ್ಧ ಮಾಡಿಕೋ ಎಂಬುದಾಗಿ ಅಲ್ಲಿ ವಾಕ್ಯ ಹೇಳ್ತಾ ಇಲ್ಲ, ನೀನ್ ಸಂಪಾದನೆ ಮಾಡಿ ಎಂಬುದಾಗಿ ಅಲ್ಲಿ ವಾಕ್ಯ ಹೇಳ್ತಾ ಇಲ್ಲ, ನೀನು ಈ ತರ ಕೂಡಿಸಿಕೋ ಎಂಬುದಾಗಿ ಅದು ದೇವರಾಕ್ಯ ಹೇಳ್ತಾ ಇದೆ. ಸಿದ್ಧ ಮಾಡಿರುವಂತದ್ದೆಲ್ಲವೂ ಎಂತದ್ದು, ಎಲ್ಲರೂ ಬಾಯಿ ತೆಗೆದು ಹೇಳ್ಬೇಕು, ಏನು ಸಿದ್ಧ, ಏನ್ ಸಿದ್ಧ ಮಾಡಿದ್ದಾನೆ, ಏನೆಲ್ಲ ಏನ್ ಸಿದ್ಧ ಮಾಡಿದ್ದಾನೆ, ಸಿದ್ಧ ಮಾಡಿರುವಂತದ್ದೆಲ್ಲವನ್ನು. ಹಲೋ, ಕೆಲವರು ಹೇಳ್ತಾರೆ ದೇವರಾಜ್ಯಕ್ಕೆ ಹೋಗೋದು ಸುಮ್ಮನಲ್ಲ, ಬಹಳ ಹೋರಾಟ ಮಾಡ್ಬೇಕಾಯ್ತು, ಅವನು ಬಹಳ ಜಯ ಸಾಧಿಸ್ಬೇಕಾಗ್ತದ, ಅನೇಕ ಸೈತಾನನ ಶೋಧನೆ, ಸೈತಾನ ಹೋರಾಟ ನಾವು ಎದುರಿಸಬೇಕಾಗ್ತದೆ ಎಂಬುದಾಗಿ ಕೆಲವರು ಹೇಳ್ತಾರೆ. ಆದ್ರೆ ಬೈಬಲ್ ಹೇಳ್ತಾ ಇದೆ ತನ್ನನ್ನು ಪ್ರೀತಿಸುವವರಿಗಾಗಿ, ದೇವರನ್ನ ಪ್ರೀತಿಸುವವರಿಗಾಗಿ ಎಲ್ಲವನ್ನ ರೆಡಿ ಮಾಡಿಟ್ಟಿದ್ದಾನೆ. ಎಲ್ಲವನ್ನಂತ ಹೇಳುವಾಗ ಹಲೋ, ನಿನಗೆ ಯಾವುದು ಅವಶ್ಯ ಇದೆಯೋ, ಯಾವುದು ನಿನಗೆ ಬೇಕಾಗಿದೆಯೋ, ಯಾವುದಕ್ಕಾಗಿ ನೀನು ಸಿದ್ಧಪಡಿಸಿದ್ಯೋ, ಯಾವುದಕ್ಕಾಗಿ ನೀನು ರೂಪಿಸಲ್ಪಟ್ಟಿದೆಯೋ, ಅದೆಲ್ಲವನ್ನ ದೇವರು ಮೊದಲೇ ಸಿದ್ಧ ಮಾಡಿ ನಿನಗೋಸ್ಕರ ಇಟ್ಟಿದ್ದಾನೆ. ಕ್ರೈಸ್ತಿಯ ಜೀವಿತ ಹೋರಾಡುವಂತದ್ದಲ್ಲ, ಕ್ರೈಸ್ತಿಯ ಜೀವಿತ ದೇವರು ಸಿದ್ಧ ಮಾಡಿದ್ದನ್ನ ಸ್ವಾಧೀನಪಡಿಸಿಕೊಳ್ಳುವಂತದ್ದಾಗಿದೆ. ಯಾರು ಹೇಳಿಲ್ಲ, ಕ್ರೈಸ್ತಿಯ ಜೀವಿತ ಹೋರಾಡುವಂತದ್ದಲ್ಲ, ಕ್ರೈಸ್ತಿಯ ಜೀವಿತ ದೇವರು ಸಿದ್ಧ ಮಾಡಿದ್ದನ್ನ ಸ್ವಾಧೀನಪಡಿಸಿಕೊಳ್ಳುವಂತದ್ದಾಗಿದೆ. ಯಾರಾದರೂ ನನ್ನ ಜೊತೆ ಇದ್ದೀರಾ, ನಾನು ಸ್ವಾಧೀನ ಪಡಿಸಿಕೊಳ್ಳಕ್ಕೆ ಶಕ್ತನಾಗಿದ್ದೇನೆ. ಸಿದ್ಧ ಮಾಡುವಂತದ್ದಲ್ಲ, ಸ್ವಾಧೀನ ಮಾಡಿಕೊಳ್ಳುವಂಥದ್ದು. ಯೌಶ್ವನ ಪುಸ್ತಕ 18:1-3 ಓದ್ತೀರಾ, ಯೌಶ್ವನ ಪುಸ್ತಕ 18:1-3 ಯೌಶ್ವ 1:2-3 18:1-3 ಯೌಶ್ವನ ಪುಸ್ತಕ 18:1-3 ಇಲ್ಲಿಲ್ಲ
ಇದ್ದೀರಾ? ದೇಶವೆಲ್ಲ ವಶವಾದ ಮೇಲೆ ಇಸ್ರಾಯೇಲ್ ಸಮೂಹದ ಎಲ್ಲಾ ಜನರು ಶಿಲೋಮಿನಲ್ಲಿ ಕೂಡಿ ಬಂದು ದೇವದರ್ಶನದ ಗುಡಾರವನ್ನು ನಿಲ್ಲಿಸಿದರು. ಇಸ್ರಾಯೇಲಲ್ಲಿ ಇನ್ನು ಏಳು ಕುಲಗಳಿಗೆ ಪಾಲು ಸಿಕ್ಕಲಿಲ್ಲ. ಆಗ ಯಹೋಶುವನು ಇಸ್ರಾಯೇಲರಿಗೆ, ನಿಮ್ಮ ಪಿತೃಗಳ ದೇವರಾದ ಯೆಹೋವನು ನಿಮಗೆ ಕೊಡಲಿಕ್ಕಿರುವ ದೇಶವನ್ನು ಕೊಟ್ಟ ದೇಶವನ್ನು ಆಗಲಿ ಕೊಟ್ಟಿದ್ದಾನೆ. ಈ ವಾಕ್ಯನ ಗಮನಿಟ್ಟು ಆಲೋಚನೆ ಮಾಡಿದಾಗ ನಿಮ್ಗೆ ಗೊತ್ತಾಗ್ತದೆ, ಹಳೆ ಒಡಂಬಡಿಕೆಯಲ್ಲಿರುವ ಇಸ್ರಾಯೇಲರಿಗೆ ದೇವರು ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ತರುವಾಗಲೇ ತಂದ ಮೇಲೆ ಸ್ವಾಧೀನ ಪಡಿಸಲಿಲ್ಲ, ತರದಕ್ಕಿಂತ ಮುಂಚೆದು ಜಯ ಸಾಧನೆ ಮಾಡಿ ಅಂದ್ರೆ ಅದು ಸ್ವಾಧೀನ ತೆಗೆದುಕೊಂಡು ಬಂದಾದ್ಮೇಲೆ ಅವ್ರು ಕೈ ಕೊಡ್ತಾ ಇದ್ದಾರೆ. ಈ ದೇಶ ನಿಂದು, ಈ ಪ್ರಾಂತ್ಯ ನಿಂದು, ಈ ಏರಿಯಾ ನಿಂದು, ಈ ಸ್ಥಳ ನಿಂದು, ಈ ಭೂಮಿ ನಿಂದು. ಇಲ್ಲಿ ರೆಡಿ ಆದ್ಮೇಲೆ, ಇಲ್ಲಿ ಸಿದ್ಧ ಆದ್ಮೇಲೆ ಈ ಸ್ಥಳ ಕರೀತಾ ಇದ್ದಾನೆ, ಬರ್ರಿ ಬರ್ರಿ ಬರ್ರಿ, ನಿಮಗೋಸ್ಕರ ನಿಮ್ಮ ಸ್ವದೇಶವನ್ನ ನಾನು ಕೈ ಕೊಡ್ತಾ ಇದ್ದೇನೆ. ಇದರ ಹಿಂದೆ ಒಂದು ವಿಶೇಷತೆ ಇದೆ, ನಿಮ್ಗೆ ಚೆನ್ನಾಗಿ ಗೊತ್ತಿರಲಿ. ಇದರ ಹಿಂದೆ ಒಂದು ಇವತ್ತು ನಾನು ಹೇಳುವಂತ ಸಂದೇಶದ ಹಿಂದೆ ಒಂದು ವಿಶೇಷತೆ ಇದೆ. ಆ ವಿಶೇಷತೆ ಏನು ಎಂಬುದಾಗಿ ಹೇಳುವಾಗ ಅಲ್ಲಿ ವಾಕ್ಯ ಹೇಳ್ತಾ ಇದೆ ಏನಂತ, ನಿಮ್ಮ ಪಿತೃ ದೇವರಾದ ಯೆಹೋವನು ನಿಮಗೆ ಕೊಟ್ಟ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳುವುದರಲ್ಲಿ ಸ್ವಾಧೀನ ಮಾಡಿಕೊಳ್ಳುವುದರಲ್ಲಿ ಇನ್ನೆಷ್ಟು ತಡ ಮಾಡುತ್ತೀರಿ? ಏ ತಡ ಮಾಡಬೇಡ, ಆಗಲೇ ನಿನ್ ಸ್ವಾಧೀನ ಮಾಡಿದ್ರೆ ನಿನ್ನ ಹತೋಟಿಗೆ ತೆಗೆದುಕೋ. ಯಾರಿಗಾದ್ರೂ ವಾಕ್ಯ ಅರ್ಥ ಆಗಿದ್ರೆ, ಯಾರಿಗಾದ್ರೂ ವಾಕ್ಯ ತಿಳಿದಿದ್ದಾದ್ರೆ, ಯಾರಿಗಾದ್ರೂ ವಾಕ್ಯ ನಿಮ್ಮೊಟ್ಟಿಗೆ ಮಾತಾಡ್ತಾ ಇರುವುದಾದ್ರೆ, ಅಲ್ಲೋ ಇಸ್ರಾಯೇಲಿಗೆ ಕಾನಾನ್ ದೇಶ ಸ್ವಾಧೀನ ಪಡಿಸಿದ ಯೆಹೋವ ದೇವರು ಈ ಅಂತ್ಯ ದಿನಗಳಲ್ಲಿ ಅಲ್ಲೋ ತನ್ನ ಪ್ರಿಯ ಮಕ್ಕಳಿಗೆ ಪರಲೋಕ ಸಿದ್ಧಪಡಿಸಿಟ್ಟಿದ್ದಾನೆ. ಆದರೆ ನಿನಗೋಸ್ಕರ ನಿರ್ಮಿಸಲ್ಪಟ್ಟದೆ, ನಿನಗೋಸ್ಕರ ಸಿದ್ಧ ಮಾಡಲ್ಪಟ್ಟದೆ. ನೀನು ಕೇವಲ ಸ್ವಾಧೀನ ಮಾಡ್ಕೊಳ್ಬೇಕು. ಹೋರಾಡಿದ ವ್ಯಕ್ತಿ ಹೋರಾಡಿದ್ದಾನೆ, ಜಯ ಸಾಧಿಸಿದ್ದಾನೆ, ಆದರೆ ಬಹುಮಾನ ಮಾತ್ರ ನಿನಗೋಸ್ಕರ ಇಟ್ಟಿದ್ದಾನೆ. ಇದ್ದೀರಾ? ಏನು ಹೋರಾಡ ವ್ಯಕ್ತಿ ಹೋರಾಡಿದ್ದಾನೆ, ಸೈತಾನನ ತಲೆ ಜಜ್ಜಬೇಕಾದ ಶಕ್ತಿ ಕ್ರಿಸ್ತನಲ್ಲಿ ಇರುವುದರಿಂದ ಆ ಸೈತಾನನ ತಲೆ ಜಜ್ಜಿ ಅದನ್ನು ಸೋಲಿಸಿದ್ದಾನೆ, ಆದರೆ ಬಹುಮಾನ ಮಾತ್ರ ನಿನ್ನ ಹೆಸರು. ಎಷ್ಟು ಮಂದಿ ಹೇಳ್ತೀರಾ ಪರಲೋಕ ರಾಜ್ಯ ನನಗಾಗಿಡಲ್ಪಟ್ಟದೆ? ಪರಲೋಕ ರಾಜ್ಯ ನನಗಾಗಿಡಲ್ಪಟ್ಟದೆ. ಯೋಹಾನ 14 ಹೇಳ್ತದೆ, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ,
ನನ್ನನ್ನು ನಂಬಿರಿ, ನನ್ನ ತಂದೆಯನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳವೆ, ಇಲ್ಲದಿದ್ದ ನಿಮ್ಗೆ ಹೇಳುತ್ತಿದ್ದೇನು. ನಾನು ನಿಮಗೆ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಲಿಕ್ಕೆ ಹೋಗುತ್ತೇನಲ್ಲ, ನಾನು ಸ್ಥಳವನ್ನು ಸಿದ್ಧ ಮಾಡಿ ತಿರುಗಿ ಬಂದು ನಾನು ನಿಮ್ಮನ್ನು ಕರ್ಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ನಾನು ಹೇಳಕ್ ಇಷ್ಟಪಡ್ತೇನೆ, ಕ್ರಿಸ್ತನಲ್ಲಿರುವವರು ದೇವರ ರಾಜ್ಯ ಸ್ವಾಧೀನ ಮಾಡ್ಕೊಳ್ಬೇಕಾಗಿದೆ. ಅಮೈನ್. ಎಷ್ಟು ಮಂದಿ ಹೇಳ್ತೀರ ದೇವರ ರಾಜ್ಯ ಸ್ವಾಧೀನ ಮಾಡ್ಕೊಳ್ತೇನೆ, ದೇವರ ರಾಜ್ಯ ಸ್ವಾಧೀನ ಮಾಡ್ಕೊಳ್ತೇನೆ. ಅಮೈನ್. ಅರಸೆ ಅಮೈನ್ ಅಮೈನ್ ಸ್ತೋತ್ರ ಅಲ್ಲೆಲೂಯಾ ಸ್ತೋತ್ರ. ದೇವರ ರಾಜ್ಯದ ಸ್ವಾಧೀನ ಮಾಡ್ಕೊಳ್ತೇನೆ, ಇನ್ನು ತಡೆ ಮಾಡುವುದಿಲ್ಲ. ದೇವರು ಇವತ್ತು ನಿಮ್ಮನ್ನು ಕರೆದದ್ದು, ಇವತ್ತು ನಿಮ್ಮನ್ನು ಪ್ರೀತಿ ಮಾಡಿದ್ದು, ಇವತ್ತು ನಿಮ್ಮನ್ನು ಹುಡುಕಿದ್ದು, ಇವತ್ತು ನಿಮಗೆ ಜಯ ಕೊಟ್ಟಿದ್ದು. ಹಲೋ, ಯಾರೋ ಹೋರಾಡಿ ಬಹುಮಾನ ಸ್ವೀಕಾರ ಮಾಡಲಿಕ್ಕೆ, ಬಹುಮಾನ ತಕ್ಕೊಳ್ಳಿಕ್ಕೆ ನಿಮ್ಮನ್ನು ಕರೀತಾ ಇದ್ದಾನೆ ಮುಂದೆ. ನೀವು ಹೋರಾಡಿದ ಪರಲೋಕ ರಾಜ್ಯಕ್ಕಾಗಿ ನೀವು ಹೋರಾಡಿದವರಲ್ಲ, ಪರಲೋಕ ರಾಜ್ಯಕ್ಕಾಗಿ ನೀವು ಪ್ರಯಾಸ ಪಟ್ಟವರಲ್ಲ, ಪರಲೋಕ ರಾಜ್ಯಕ್ಕಾಗಿ ನಿಮ್ಮ ರಕ್ತ ಸುರಿದವರಲ್ಲ, ಪರಲೋಕ ರಾಜ್ಯಕ್ಕಾಗಿ ಸೈತಾನ ಕೂಡ ಯುದ್ಧ ಮಾಡಿದವರಲ್ಲ, ಪರಲೋಕ ರಾಜ್ಯಕ್ಕಾಗಿ ಪ್ರಾಣ ತ್ಯಾಗ ಮಾಡಿದವರಲ್ಲ, ಪರಲೋಕ ರಾಜ್ಯಕ್ಕಾಗಿ ಏನೆಲ್ಲ ಕೊಟ್ಟವರಲ್ಲ. ಆದರೆ ಪರಲೋಕ ರಾಜ್ಯ ನಿಮಗೂ ಸಿದ್ಧವಾಗಿದೆ. ಇಷ್ಟು ಈಜಿ ದೇವ್ರು ಕೊಡ್ಲಿಕ್ಕಾಗಿ ಕೂಡ ಇನ್ನ ದೇವ್ರ ಹತ್ರ ಬರ್ಲಕ್ಕ ಅನುಮಾನ ಪಡ್ಬೇಕಾಗುತ್ತೆ. ದೇವರ ರಾಜ್ಯ ಸ್ವಾಧೀನ ಮಾಡಿಕೊಳ್ಳುವ ಶಕ್ತರಾಗಿದ್ದೇವೆ. ಅದಕ್ಕೆ ತನ್ನ ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲವನ್ನು ಸಿದ್ಧ ಮಾಡಿರುವಂಥದ್ದು, ಎಲ್ಲವನ್ನ ಸಿದ್ಧ ಮಾಡಿರುವಂಥದ್ದು. ವಾಕ್ಯ ಓದುವಾಗ ನಿಮ್ಗೆ ಗೊತ್ತಾಗ್ತದೆ, ಅಲೋ ವಾಕ್ಯ ಓದುವಾಗ ನಿಮ್ಗೆ ಗೊತ್ತಾಗ್ತದೆ, ಪ್ರಯಾಸ ಪಟ್ಟಾತನು ಕ್ರಿಸ್ತನು. ಆದರೆ ತಂದೆಯ ಬಲ ಪಾರ್ಶ್ವದಲ್ಲಿರುವ ಸಿಂಹಾಸನ ನಿಂದು ಮರಣ ತೆತ್ತಾತನು ಕ್ರಿಸ್ತನು, ಆದರೆ ಜೀವ ಹೊಂದಿದಾತನು ನೀನು. ಮರಣ ಅನುಭವಿಸಿ ಸಮಾಧಿ ಸೇರಿದವನು ಕ್ರಿಸ್ತನು, ಆದರೆ ಸಮಾಧಿಯಿಂದ ಮೃತ್ಯುಂದ ಜಯನಾಗಿ ಎದ್ದು ಬಂದವನು ನೀನಾಗಿದ್ದೀಯ. ಅದ್ರ ಬಹಳ ಜನ ಅರ್ಥ ಮಾಡ್ತೇನೆ ಅಂತ ಗೊತ್ತಾ, ಈ ಕಾಯಿ ಯೇಸುವ ನಂಬುದು ಬಹಳ ಕಷ್ಟ ಅದ, ಯೇಸುವಿನ ಹತ್ತಿರ ಬರ್ಬೇಕಂದ್ರೆ ಬಹಳ ಕಷ್ಟ ಅದ. ಅಲೋ, ಒಂದು ಮಾತ್ರ ಸತ್ಯ, ಒಂದು ಮಾತ್ರ ಸತ್ಯ. ಯೋಹಾನನ ಸುವಾರ್ತೆ 16:30 ಹೇಳುತ್ತದೆ. ಯೋಹಾನನ ಸುವಾರ್ತೆ 16:30 ಏನಂತ ಹೇಳುತ್ತದೆ, ಏನು 33 ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿದ್ದು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು. ಏನು ಏನು ಲೋಕದಲ್ಲಿ ನಿಮಗೆ ಸಂಕಟ ಉಂಟು? ಏನು ಲೋಕದಲ್ಲಿ ನಿಮಗೆ ಸಂಕಟ ಉಂಟು? ಕೆಲವರು ನಿದ್ರೆ ಮಾಡ್ತಾ ಇದ್ದೀರ ನಾನು ಕಾಣ್ತಾ ಇದ್ದೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು. ನಾನು ಹೇಳಬೇಕಾದದ್ದು ಹೋರಾಟ ಬೇರೆ, ಸಮಸ್ಯೆ ಬೇರೆ. ಹೋರಾಟ ಬೇರೆ, ಯುದ್ಧ ಬೇರೆ, ಶೋಧನೆ ಬೇರೆ. ಶೋಧನೆ ಶೋಧನೆ ನಾವು ದಾಟಿ ಹೋಗುವಂತದ್ದಾಗಿದೆ. ಶೋಧನೆ ನಮ್ಮನ್ನು ಜಯಿಸ್ಲಿಕ್ಕಾಗಲ್ಲ.
ಶೋಧನೆ ಜಯಿಸುವ ಸಾಮರ್ಥ್ಯ ಕ್ರಿಸ್ತ ಯೇಸುವಿನ ಮೂಲಕ ನಮಗೆ ದೊರಕಿದೆ. ಆಮೆನ್. ಹಲ್ಲೆಲೂಯಾ. ಆಮೆನ್. ಸ್ತೋತ್ರ. ಹಲ್ಲೆಲೂಯಾ. ಶೋಧನೆ ಜಯಿಸುವಂತ ಸಾಮರ್ಥ್ಯ ಕೂಡ ದೇವರನ್ನು ಕೊಟ್ಟಿದ್ದ. ಆಮೆನ್. ಹಲ್ಲೆಲೂಯಾ. ಆಪತ್ ಬಂದಲ್ಲ ಚಿಂತೆ ಮಾಡಬೇಡ, ನೋ ಬಂದಲ್ಲ ಚಿಂತೆ ಮಾಡಬೇಡ, ರೋಗ ಬಂದಲ್ಲ ಚಿಂತೆ ಮಾಡಬೇಡ, ಭಯಂಕರ ಹಿಂಸೆ ಬಂದಲ್ಲ ಚಿಂತೆ ಮಾಡಬೇಡ. ಯಾಕೆಂದರೆ ಶೋಧನೆ ಜಯಿಸುವ ಸಾಮರ್ಥ್ಯ ಕ್ರಿಸ್ತ ಯೇಸುವಿನಲ್ಲಿದೆ. ಹಲೋ, ಜಯಿಸ ನಿನ್ನಲ್ಲಿ ಖಾಲಿ ನಡಿ ಮುಂದಕ್ಕಷ್ಟೇ. ಶೋಧನೆ ಜಯಿಸುವ ಸಾಮರ್ಥ್ಯ ನಿನ್ನಲ್ಲಿಟ್ಟಿದ್ದಾನೆ. ನಾನು ಇವತ್ತು ಹೇಳಬೇಕಾದ ಎರಡು ವಿಷಯಗಳು, ಒಂದು ಹೋರಾಟ ಬೇರೆಯಲ್ಲ, ಶೋಧನೆ ಬೇರೆಯಲ್ಲ. ನೀವು ಹೋರಾಡುವವರ, ಶೋಧನೆ ಜಯಿಸುವವರ? ಕೇಳಿಸಿಲ್ಲ. ಶೋಧನೆ ಜಯಿಸುವ ಕೇಳಿಸಿಲ್ಲ. ಶೋಧನೆ ಜಯಿಸುವವರು, ಶೋಧನೆ ಜಯಿಸುವವರ, ಹೋರಾಡುವವರ? ಇಲ್ಲೇ ಇದ್ದೀರಾ? ಶೋಧನೆ ಜಯಿಸುವವರ, ಹೋರಾಡುವವರ? ಹಾಗೆ ಹೋರಾಡ್ಬೇಕಂತ ಇಷ್ಟ ಇತ್ತು ಅಂದ್ರ ಇನ್ನು ಮುಂದೆ 7 ವರ್ಷ ಭಯಂಕರ ಹಿಂಸೆ ಕಾಲ ಇದೆ, ಅದರಲ್ಲಿ ಹೋರಾಡ. ಹೋರಾಡಲಿಕ್ಕೆ ಮನಸ್ಸುಳ್ಳವರು ಇನ್ನು ಮುಂದೆ ಇದೆ ಒಂದು ಚಾನ್ಸ್. ಅಧರ್ಮ ಸ್ವರೂಪನ ಕೂಡ ಹೋರಾಡಬೇಕಾಗ್ತದೆ, ಅಧರ್ಮ ಸ್ವರೂಪನ ಕೂಡ ಯುದ್ಧ ಮಾಡಬೇಕಾಗ್ತದೆ, ಅಧರ್ಮ ಸ್ವರೂಪನ ಕೂಡ ಜಯಿಸಬೇಕಾಗ್ತದೆ. ಆದರೆ ಇವತ್ತಿರುವ ಶೋಧನೆ, ಇವತ್ ಬರ್ಲಿಕ್ಕಿರುವ ಸಮಸ್ಯೆ, ಇವತ್ ಬರ್ಲಿಕ್ಕಿರುವ ಅಪಾಯ, ಇವತ್ ಬರ್ಲಿಕ್ಕಿರುವ ಗಂಡಾಂತರ ನಿನಗೆ ಗೊತ್ತಿರಲಿ, ಅದು ನನಗೇನು ಮಾಡ್ಲಿಕ್ಕಾಗ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನಿನ್ನ ಶೋಧನೆಯನ್ನ ದಾಟುವವನಾಗಿ, ಆಮೆನ್. ಶೋಧನೆಯಲ್ಲಿ ಮುಳುಗುವಂತವನಲ್ಲ, ಶೋಧನೆ ನಿನ್ನನ್ನು ಮುಳುಗಿಸಲ್ಲ. ಯಾವಾಗ ಮುಳುಗಿಸ್ತದ ಗೊತ್ತಾ? ಯಾವಾಗ ನೀ ಅಪ್ಪ ನಂಬಿಕೆಯಲ್ಲಿ ಬಿದ್ದು ಹೋಗ್ತೀಯೋ, ಯಾವಾಗ ಕ್ರಿಸ್ತನಲ್ಲಿಟ್ಟಿರುವ ನಿರೀಕ್ಷೆ ಕಳ್ಕೊಳ್ತೀಯೋ, ಆವಾಗ ಶೋಧನೆ ಮುಳುಗಿಸ್ತದೆ. ಒಂದು ವಿಷಯ ನೆನಪಿಗೆ ಬರ್ತಾ ಇದೆ. ಹಲೋ, ಎಲ್ಲಾ ಶಿಷ್ಯರು ನಾವೆಲ್ಲಿ ಕೂತು ಸಮುದ್ರ ದಾಟ್ತಾ ಇದ್ರು, ಎದುರುಗಡೆ ಯೇಸುವಿ ನೀರ್ ಮೇಲೆ ದಾರಿ ಹಿಡ್ಕೊಂಡು ಬರ್ತಾ ಇದ್ದ, ಆವಾಗ ಓ ಇದು ಭೂತಾಯಿ ಮೇಲೆ ನೆನೆಸಿದ್ರು. ಆದ್ರೆ ಯೇಸು ಹೇಳ್ತಾನೆ, ಇಲ್ಲ ನಾನೇ, ನಾನೇ ಅಂತ ಹೇಳಿದಾಗ ಪೇತ್ರ ಹೇಳ್ತಾನೆ, ಸ್ವಾಮಿ ನೀನೇ ಆಗಿರುವುದಾದ್ರೆ.